ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ತಾಲೂಕಿನ ಗಣಪುರ್ ಗ್ರಾಮದಲ್ಲಿ ಜೀವ ಬಲಿ ಪಡೆಯಲಿದ್ದೇ ಸುಮಾರು ವರ್ಷಗಳಿಂದ ಕೈಚಾಚಿ ನಿಂತಿರುವ ಶಿಥಿಲಗೊಂಡ ನೀರಿನ ತೊಟ್ಟಿ ತಕ್ಷಣ ತೆರವುಗೊಳಿಸಿ ಮುಂದಾಗುವ ಅನಾಹುತ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು. ಕಳೆದ ವಾರ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದಲ್ಲಿನ ಹಳೆ ಕಾಲದ ನೀರಿನ ಮೇಲ್ತೊಟ್ಟಿ ಶಿಥಿಲಗೊಂಡಿದ್ದು ರಾಡುಗಳು ತೇಲುತ್ತಿದ್ದು ಮುಟ್ಟಿದರೆ ಉದುರಿ ಬೀಳುತ್ತಿದೆ. ಬಿರುಗಾಳಿ ಬಿಟ್ಟರೂ ಬೀಳುವ ಸ್ಥಿತಿಯಲ್ಲಿತ್ತು. ಅಲ್ಲದೆ ಈ ಮಧ್ಯೆ ಹೊಸ ನೀರಿನ ಎರಡು ತೊಟ್ಟಿಗಳನ್ನು ಒಂದು ವರ್ಷದಿಂದ ನೀರಿನ ಟ್ಯಾಂಕ್ ಉದ್ಘಾಟಿಸದೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡದೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಎಚ್ಚರ ನೀಡಿದರು. ನೀರಿನ ಸಮಸ್ಯೆ ಪರಿಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯ ಇದೆ ಎಂದು ಗ್ರಾಮಸ್ಥರು ಟೀಕಿಸಿದರು. ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಶಿಥಿಲಗೊಂಡ ಮೇಲ್ತೊಟ್ಟಿಯನ್ನು ಗ್ರಾಮಸ್ಥರ ಸಮ್ಮುಖದಲ್ಲಿ ನೆಲಸಮಗೊಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಶರಣಪ್ಪ ಹದನೂರು, ಶಂಕರ್ ಗಣಪುರ್, ಶ್ರೀನಿವಾಸ್ ಗಣಪುರ್, ಭೀಮರಾಯ ಪೂಜಾರಿ ಗ್ರಾಮ ಪಂಚಾಯತಿ ಸದಸ್ಯರು, ಅಂಜಪ್ಪ, ಭೀಮರಾಯ ಬಂಕಲ್ಗೆ ಸೇರಿದಂತೆ ಗ್ರಾಮಸ್ಥರು ಇತರರು ಇದ್ದರು. ವರದಿ ಸಿದ್ದಣ್ಣದುರ್ಗ, ಯಾದಗಿರಿ, ಹಂಸ ಟಿವಿ.